ಪರಿಣಾಮಿಗಳಲ್ಲದವರಲ್ಲಿ ನೈವೇದ್ಯವನಲ್ಲಯ್ಯ ನೀನು ಪರಿಣಾಮಿಗಳಲ್ಲದವರಲ್ಲಿ ನೈವೇದ್ಯವನಲ್ಲಯ್ಯ ನೀನು ಹೃದಯ ಕಮಲವಿಲ್ಲದವರಲ್ಲಿ ಹೃದಯ ವಚನ ಶ್ರಾವಣ ಅಂತ ಪ್ರತಿ ವಾರ್ಡ್ನಲ್ಲಿ ಒಂದು ಕಾರ್ಯಕ್ರಮವನ್ನ 31 ವಾರ್ಡ್ನಲ್ಲಿ 31 ಕಾರ್ಯಕ್ರಮವನ್ನ ಮಾಡಿದ್ವಿ. ಈ ಕೊರೋನಾ ಈ ಸಂದರ್ಭದಲ್ಲಿ ಈಗ ನಾವು ಆನ್ಲೈನ್ ಮುಖಾಂತರ ವಚನ ಸಾಹಿತ್ಯವನ್ನ ಬಿತ್ತರಿಸುವಂತ ಕೆಲಸವನ್ನು ಮಾಡ್ತಾ ಇದ್ದೇವೆ. ಇದಕ್ಕೆ ನಮ್ಮ ರಾಷ್ಟ್ರೀಯ ಕಾರ್ಯದರ್ಶಿಗಳಾದ ಶ್ರೀಶರ್ ಪಟ್ಟಿ ಶೆಟ್ಟಿ ಅವರ ಮಾರ್ಗದರ್ಶನ, ಬಸವ ಕೇಂದ್ರದ ಕೆ ಬಸವರಾಜ ಅಧ್ಯಕ್ಷರ ಕೆ ಬಸವರಾಜ್ ಅವರು ಹಾಗೂ ಬಸವದಳದ ದಿಲೀಪ್ ಅವರ ಸಹಕಾರ ಸಹಯೋಗದೊಂದಿಗೆ ಈ ದತ್ತಿ ಕಾರ್ಯಕ್ರಮಗಳನ್ನು ನಾವು ಶರಣ ಸಾಹಿತ್ಯ ಪರಿಷತ್ ವತಿಯಿಂದ ದತ್ತಿ ಕಾರ್ಯಕ್ರಮಗಳನ್ನು ಪ್ರತಿ ವಾರ ಆನ್ಲೈನ್ ಮುಖಾಂತರ ನಾವು ಬಿತ್ತರಿಸ್ತಾ ಇದ್ದೇವೆ. ಈ ಮಾತು ಕಾರ್ಯವನ್ನು ಚನ್ನಬಸವ ಕೊಟಗಿಯವರು ಹಾಗೂ ನಮ್ಮ ಮಂಜುನಾಥ್ ಗುಡ್ಲನವರು ಅವರು ಸಂಚಾಲಕರಾಗಿ ಮಾಡ್ತಾ ಇದ್ದಾರೆ. ಅವರಿಗೆ ನಾನು ಈ ಮೂಲಕ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಬಸವಾದಿ ಶರಣರ ಈ ವಿಚಾರಗಳನ್ನು ಮನೆ ಮನೆಗೆ ಮುಟ್ಟಿಸುವಂತಹ ಈ ಮಾತು ಕಾರ್ಯಕ್ಕೆ ಸಹಕಾರವನ್ನು ಕೊಟ್ಟಿರುವಂತಹ ಎಲ್ಲ ದಾನಿಗಳಿಗೂ, ದತ್ತಿದಾನಿಗಳಿಗೂ ಹಾಗೂ ಶರಣ ಸಾಹಿತ್ಯ ಪರಿಷತ್ತಿನ ಎಲ್ಲ ಪದಾಧಿಕಾರಿಗಳಿಗೂ ನಾನು ಹಾಗೂ ಗಂಗಾವತಿ ಎಲ್ಲ ಜನತೆಗೂ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮ ಯಶಸ್ವಿಯಾಗಲಿ, ಈ ಕಾರ್ಯಕ್ರಮ ಯಶಸ್ವಿಯಾಗಿ ಮೂಡಿ ಬರಲಿ ಅಂತ ನಿಮಗೆ ಶುಭವನ್ನು ಕೊಡ್ತೇನೆ. ನಮಸ್ಕಾರ. ನಮಸ್ಕಾರ ಎಲ್ಲರಿಗೆ. ನಮ್ಮ ಗಂಗಾವತಿಯ ಶರಣ ಸಾಹಿತ್ಯ ಪರಿಷತ್ತು ಮತ್ತು ಪರಿಸರ ಸೇವಾ ಟ್ರಸ್ಟ್ ಸೇರಿ ವಚನ ಶ್ರವಣವನ್ನು ವಿಭಿನ್ನ ರೀತಿಯಲ್ಲಿ ಮಾಡ್ತಾ ಇರೋದು ಬಹಳ ಸಂತೋಷದ ಸಂಗತಿ. ಇಡೀ ಜಗತ್ತು ಒಂದು ದೊಡ್ಡ ತಲ್ಲಣದಲ್ಲಿ, ಕೊರೋನಾ ಅನ್ನುವಂತಹ ಒಂದು ತಲ್ಲಣದಲ್ಲಿ ಇರುವಂತಹ ಈ ಸಂದರ್ಭದಲ್ಲಿ ಈ ಆನ್ಲೈನ್ ಕ್ರಾಂತಿಯ ಮುಖೇನ ಒಂದು ಹೊಸ ಬೆಳಕನ್ನು ಚೆಲ್ಲುವ ಈ ಕಾರ್ಯಕ್ರಮ ಶರಣಬಸವ ಕೊಟಗಿ ಇತ್ಯಾದಿ ಗೆಳೆಯರೆಲ್ಲ ಮಾಡ್ತಾ ಇರೋದು ತುಂಬಾ ಸಂತೋಷದ ಸಂಗತಿ. ಆನ್ಲೈನ್ ಮೂಲಕವೇ ಜಗತ್ತನ್ನು ತಲುಪಿಸುವ ಒಂದು ಬೇರೆ ರೀತಿಯ ದಾರಿಯನ್ನ ಕೊರೋನಾ ನಮಗೆಲ್ಲ ಕೊಟ್ಟಿದೆ. ಇದೇ ಸಂದರ್ಭದಲ್ಲಿ ಮತ್ತು ಸಾಹಿತ್ಯ ಸಂಸ್ಕೃತಿ ಕೂಡ ಹೇಗೆ ಜನರಿಗೆ ತಲುಪುತ್ತೆ ಅನ್ನೋದು ಕೂಡ ಬಹಳ ಮುಖ್ಯವಾದ ಸಂಗತಿ ಅಂತ ನಾನು ಅಂದುಕೊಳ್ಳುತ್ತೇನೆ. ಒಂದು ಶತಮಾನದುದ್ದಕ್ಕೂ ಬಸವಣ್ಣ ಮತ್ತು ಇತ್ಯಾದಿ ಶರಣರ ಒಂದು ದೊಡ್ಡ ಸಮೂಹದ ರಚನೆಯನ್ನು ಕನ್ನಡದಲ್ಲಿ ವಿಭಿನ್ನವಾಗಿ ಓದಲಾಗಿದೆ, ವಿಭಿನ್ನವಾಗಿ ಅರ್ಥ ಮಾಡಿಕೊಡಲಾಗಿದೆ, ವಿಭಿನ್ನವಾಗಿ ನೋಟಕ್ರಮಗಳನ್ನು ಮಾಡಲಾಗಿದೆ. ಆದರೆ ಬಹಳ ಬೇರೆ ಬೇರೆ ರೀತಿಯ ಹೊಸ ವರ್ತಮಾನಕ್ಕೆ ಬೇಕಾದಂತಹ ಅಧ್ಯಯನಗಳು ಇನ್ನು ಕರ್ನಾಟಕದಲ್ಲಿ ನಡೀಬೇಕಾದ ಅಗತ್ಯ ತುಂಬಾ ಇದೆ. ಯಾಕೆಂದ್ರೆ ಈ ವಚನ ಸಾಹಿತ್ಯ ಕೆಲವು ಸಂಪ್ರದಾಯವಾದಿಗಳ ಕೈಯಲ್ಲಿ ಸಿಕ್ಕು ಅದು ವರ್ಣನಾತ್ಮಕ ವಿಧಾನದಲ್ಲಿ ನಡೆದಿದೆ ಮತ್ತು ಬೇರೆ ಬೇರೆ ರೀತಿಯಲ್ಲಿ ಇವತ್ತು ಹೊಸ ಶಕ್ತಿಯಾಗಿ ರೂಪುಗೊಳ್ಳುತ್ತಾ ಮತ್ತೆ ಈ ವಿದ್ಯಮಾನಕ್ಕೆ ಸಂಬಂಧಪಟ್ಟ ಹಾಗೆ ಹೊಸ ಶಿಸ್ತುಗಳಲ್ಲಿ ಅಧ್ಯಯನ ಆಗಬೇಕು ಅಂತ ಹೇಳಿ ನನಗೆ ಅನಿಸ್ತದೆ. ಕಳೆದ ಒಂದು 5 ವರ್ಷದಿಂದ ನಾನು ಸುಮಾರು ಕಾವ್ಯಗಳನ್ನು ಕಲೆ ಹಾಕಿದ್ದೇನೆ. ನಾನು ಬಸವಣ್ಣನವರನ್ನ ರಾಜಕೀಯ ನೇತಾರನನ್ನಾಗಿ ನೋಡೋದಕ್ಕೆ ಈ 5 ವರ್ಷಗಳಲ್ಲಿ ನನಗೆ ಮುಖ್ಯವಾಗಿ ಸಾಧ್ಯವಾಗಿದೆ. ಎಲ್ಲರೂ ಒಬ್ಬ ಭಕ್ತಿಯ ನೇತಾರ ಅಥವಾ ಸಾಮಾಜಿಕ ಚಳುವಳಿಯ ಹರಿಕಾರ ಅಂತೆಲ್ಲ ನೋಡ್ತಾರೆ, ಬಹಳ ಮುಖ್ಯ ಕೂಡ. ಅದರ ಜೊತೆಗೆ ರಾಜಕಾರಣದ ಬಹುದೊಡ್ಡ ಭಾಗವಾಗಿದ್ದಂತಹ ಬಸವಣ್ಣನವರಿಗೆ ಮತ್ತು ಅವರ
ಬಹಳ ದೊಡ್ಡ ಸಮೂಹ ಆಗಿದ್ದಂತ ಎಲ್ಲ ಶರಣರಿಗೆ ಒಂದು ಚಳುವಳಿಗೆ ಶಕ್ತಿ ಹೇಗೆ ಕೊಡ್ತು ರಾಜಕಾರಣ ಅನ್ನೋದು ಬಹಳ ಮುಖ್ಯವಾದಂತಹ ಸಂಗತಿ. ಅದು ನಾವು ರಾಜಕಾರಣ ಅಂದ ತಕ್ಷಣ ಈ ವರ್ತಮಾನದ ರಾಜಕಾರಣದ ತರನೇ ಅವತ್ತು ಬಿಜಲನ ಜೊತೆಗೆ ಸಮಕಾಲೀನ ಸಮಾಜಕಾರಿಗಳ ಜೊತೆಗೆ ಬಸವಣ್ಣನಂತವರು ಸಂವಿಧಾನವನ್ನ ಕಟ್ಟಿದ್ದು, ಪ್ರಜಾಪ್ರಭುತ್ವವನ್ನು ಕಟ್ಟಿದ್ದು ಬಹಳ ದೊಡ್ಡ ಸಂಗತಿ ಅಂತ ನನಗೆ ಅನಿಸ್ತದೆ. ನೋಡಿ, 18ನೇ ಶತಮಾನದಲ್ಲಿ ಜಾತಿ ವರ್ಗ ಲಿಂಗ ಇವೆಲ್ಲವುಗಳ ತಾರತಮ್ಯದ ವಿರುದ್ಧ ಹೋರಾಡಿದ ಬಸವಣ್ಣನವರ ಒಳಗಡೆ ಒಂದು ರಾಜಕೀಯ ಪ್ರಜ್ಞೆ ಇದೆ ಅಂತ ನನಗೆ ಅನಿಸ್ತದೆ. ಇಡೀ ಭಾರತದಲ್ಲಿ ಹೆಚ್ಚು ಕಡಿಮೆ ಪ್ರಪಂಚದಲ್ಲಿ ಒಬ್ಬ ಇಂಥ ಶರಣದ ಮೇಲೆ, ಬಸವಣ್ಣನವರಂತ ಶರಣದ ಮೇಲೆ ಒಂದು 40 ಕಾವ್ಯ ಯಾರ ಮೇಲೆ ಬಸವಣ್ಣನ ಮೇಲೆ ಬಂದಿದೆ. 16ನೇ ಶತಮಾನದಿಂದ 19ನೇ ಶತಮಾನದವರೆಗೆ ಒಂದು 40 ಕಾವ್ಯಗಳು, ಇದು ನಾನು ಗಮನಿಸಿದ್ದು ಎಷ್ಟೇ ಗೊತ್ತಿಲ್ಲ, ತೆಲುಗಿನಲ್ಲಿದೆ, ಕನ್ನಡದಲ್ಲಿದೆ, ತುಳುವಿನಲ್ಲಿದೆ, ತಮಿಳಿನಲ್ಲಿದೆ. ಇಂಥ ದೊಡ್ಡ ಒಂದು ಕ್ಯಾನ್ವಸ್ ಹೊಂದಿದ್ದಂತಹ ಬಸವಣ್ಣನವರು ಕೇವಲ ಒಂದು ಧರ್ಮದ ಪರಿಧಿಯೊಳಗೆ ನಾವು ನೋಡಬಾರದು, ಭಕ್ತಿಯ ಪರಿಧಿಯೊಳಗೆ ನೋಡಬಾರದು, ರಾಜಕೀಯ ನೇತಾರನನ್ನಾಗಿ ನೋಡಿದರೆ ನಮಗೆ ಹೊಸ ಕನಸುಗಳು ಉದ್ಭವ ಆಗ್ತವೆ. ಯಾರಿಗೆ ಈ ದೇಶದಲ್ಲಿ ರಾಜಕೀಯ ಪರಮಾಧಿಕಾರ ಇರುತ್ತದೆ, ಆರ್ಥಿಕ ಮುನ್ನೋಟಗಳಿರುತ್ತದೆ, ಸಾಮಾಜಿಕ ಮುನ್ನೋಟಗಳಿರುತ್ತದೆ, ಅವರು ಮಾತ್ರ ರಾಜಕಾರಣ ಅನ್ನಲಿಕ್ಕೆ ಸಾಧ್ಯ ಇದೆ. ಈ ಒಣ ರಾಜಕಾರಣಿಗಳು ಬಸವಣ್ಣವರಿಗೆ ಸಮಾನ, ಅದೇ ಬೇರೆ. ಹಾಗಾಗಿ ಅವರು ಮಾಡಿದ ಬಹಳ ಮುಖ್ಯವಾದ 3 ಘಟನೆಗಳು ಈ ಸಣ್ಣ ಸಮಯದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಒಂದು ತಗಾಬವಾಡ ಅಂತ ಒಂದು ಪುಸ್ತಕ ಇದೆ ಕಲ್ಯಾಣದಲ್ಲಿ. ಈ ಪುಸ್ತಕ ಬಹಳ ಮುಖ್ಯ ಇದೆ. ಕಲ್ಯಾಣದಲ್ಲಿ ಕುರುಬರನ್ನ ಮಾಂಸ ಮಾಡುತ್ತಾರೆ ಅನ್ನೋ ಕಾರಣಕ್ಕಾಗಿ ಅಲ್ಲಿಯ ವೈದಿಕರೆಲ್ಲ ಬಿಜ್ಜನಿಗೆ ಹೊರಗೆ ಹಾಕಿಸ್ತಾರೆ. ಹಾಗಿದ ಸಂದರ್ಭದಲ್ಲಿ ಅವರು ಬಸವಣ್ಣನ ಹತ್ತಿರ ಹೋಗ್ತಾರೆ. ಈ ಬಸವಣ್ಣವರು ಕಲ್ಯಾಣಕ್ಕೆ ಬಂದು ಆ ಸತ್ತ ಕುರಿಯನ್ನ ಬದುಕಿಸ್ತಾರೆ, ಬದುಕಿಸಿ ಇಡೀ ಕುರುಬ ಸಮುದಾಯವನ್ನ ಕಲ್ಯಾಣಕ್ಕೆ ಬರವಾಗಿ ಮಾಡ್ತಾರೆ. ಇದು ಪವಾಡದ ಹೆಸರಿದೆ, ಯಾವುದೇ ಪುರಾಣಗಳು ಪವಾಡಗಳಲ್ಲ. ಆದರೆ ಬಸವಣ್ಣನವರ ವ್ಯಕ್ತಿತ್ವವನ್ನು ಚಿತ್ರಣ ಮಾಡಲಿಕ್ಕೆ ಸಾಹಿತ್ಯದ ಮೂಲಕ ಒಂದು ಬಗೆ ಅಲ್ಲ ಅಷ್ಟೇ. ಹಾಗಾಗಿ ಈ ತಗರಗೋಡ ಎಷ್ಟು ಮುಖ್ಯ ಅಂದ್ರೆ ಕರ್ನಾಟಕದ ಹಿಂದುಳಿದ ಒಂದು ಸಮುದಾಯವನ್ನ ವೈದಿಕರು ಹೊರಗಡೆ ಹಾಕಿದಾಗ, ಗಡಿಪಾರ ಮಾಡಿದಾಗ ಬಸವಣ್ಣನವರು ಒಳಗಡೆ ಕರ್ಕೊಂಡಿದ್ದೀಯಲ್ಲ, ರಾಜಕಾರಣದ ಒಂದು ಭಾಗ, ಸಾಮಾಜಿಕ ಕ್ರಾಂತಿಯ ಒಂದು ಭಾಗ, ಸಮುದಾಯದ ಪರವಾಗಿ, ಹಿಂದುಳಿದ ಸಮುದಾಯದ ಪರವಾಗಿ ಬಸವಣ್ಣ ನಿಂತ ಒಂದು ಪರವಾದ ಒಂದು ಕಾರ್ಯ ಇದು. ಅತ್ಯಂತ ಸೊಗಸಾದ ಕಾರಣ ಯಾವುದು ನಾವು ಹೇಳಬೇಕು. ಇಂಥ 40 ಕಾರ್ಯಗಳು ನನ್ನ ಕಡೆ ಇದೆ, ಕೆಲವು ಮುಖ್ಯ ಮಾತ್ರ ನಾನು ತಂದಿದ್ದೇನೆ. ಎರಡನೇದು ಪೂರ್ಣಯ್ಯನ ಮಾರಯ್ಯನ ಕಾವ್ಯ ಅಂತ, ಕನ್ನಡದಲ್ಲಿ ಅತ್ಯಂತ ಯಾರು ಗಮನಿಸಲಾದ ಒಂದು ಕೃತಿ ಇದು. ನಾನು ಇತ್ತೀಚೆಗೆ ಎಲ್ಲವೂ ಒಂದಿಷ್ಟು ಲೇಖನಗಳನ್ನು ಮಾಡಿ ಸುದ್ದಿ ಚಿಂತನ ಅಂತ ಒಂದು ಪತ್ರಿಕೆ ಬರುತ್ತದೆ, ಬಂದಿದೆ ಕೋಡಗಿನ ಮರಾಯಿನ ಕಥೆ. ಇದು ವೃತ್ತಿಯ ಅಸಮಾನತೆಯನ್ನ ತೊಡಗಿಸುವ ಒಂದು ಕಾರ್ಯ. ಇಡೀ ಈ ಕಾವ್ಯದಲ್ಲಿ ವೃತ್ತಿ ಅಸಮಾನತೆಯನ್ನ ಬಸವಣ್ಣನವರು ಹೇಗೆ ತೊಡಗಿಸಿದ್ರು, ತೊಡೆದು ಹಾಕಿದ್ರು. ಈ ಸಮಾಜದಿಂದ ಒಬ್ಬ ಕಸಬಯ್ಯವನ್ನು ಕೂಡ ರಾಜನ ಜೊತೆ ಕೂತ್ಕೋಬಹುದು ಅನ್ನುವಂತಹ ಒಂದು ಕಥೆಯನ್ನ ಕೋಡಗಿನ ಮರಾಯಿನ ಕಥೆಯಲ್ಲಿ ಕೊಟ್ಟಿದ್ದಾರೆ. ಬಹಳ ಸೊಗಸಾದ ಕಾವ್ಯ ಇದು. ನವಮೀರ ಅಂತ ಒಬ್ಬ ಕವಿ 17ನೇ ಶತಮಾನದಲ್ಲಿ ಬರೀತಾನೆ. ಅಂದ್ರೆ 18-19ನೇ ಶತಮಾನದವರೆಗೆ ಬಸವಣ್ಣನವರ ಮೇಲೆ ಅನೇಕ ಇತರದ ಕಾವ್ಯಗಳು ಬಂದಿದೆ. ಆಶ್ಚರ್ಯ ಅಂದ್ರೆ ಬರೆದಂತ ಕವಿಗಳು ಎಲ್ಲ ಕೆಳವರ್ಗದ ಜನರು, ಕೆಲ ಸಮುದಾಯಗಳಿಂದ ಬಂದಂತ ಜನರು, ಅವರೆಲ್ಲ ಅತ್ಯುತ್ತಮವಾದಂತಹ ಬಸವಣ್ಣನವರ ಸಾಮಾಜಿಕ ಕ್ರಾಂತಿಯನ್ನ, ರಾಜಕೀಯ ಇಚ್ಛಾಶಕ್ತಿ ಆತನೊಳಗಡೆ ಹೇಗಿತ್ತು ಅನ್ನೋದನ್ನ ಈ ಕಾವ್ಯಗಳು ಕಟ್ಟಿಕೊಡ್ತಾರೆ. ಕೋತಿ ಆಡಿಸ್ತಾನೆ ಅವನು ಮಾರಯ್ಯ ಅನ್ನುವಂಥ ಕೋತಿ ಆಡಿಸುವ ಕಾಯಕ. ಕೋತಿ ಆಡಿಸಿ ಬಂದಂತ ದುಡ್ಡಿನಿಂದ ಅವನು ಅನುಭವ ಮಂಟಪಕ್ಕೆ ದುಡ್ಡು ಕೊಡ್ತಾನೆ, ಪ್ರಸಾದ ಮಂಟಪಕ್ಕೆ ದುಡ್ಡು ಕೊಡ್ತಾನೆ ಅಂತ ಒಂದು ಚರಿತ್ರೆ ಇದರೊಳಗಡೆ ಇದೆ. ಇದು ಇವತ್ತು ಒಂದು ದೊಡ್ಡ ಮ್ಯಾನಿಫೆಸ್ಟೋ. ಇವತ್ತು ಕೂಡ ವೃತ್ತಿಯ ಅಸಮಾನತೆ ದೇಶದಲ್ಲಿದೆ. ಆಮೇಲೆ ಅಂತ ಅದನ್ನ 12ನೇ ಶತಮಾನದಲ್ಲಿ ಯೋಚನೆ ಮಾಡಿದಂತ ಒಬ್ಬ ದೊಡ್ಡ ಮಹಾ ರಾಜಕಾರಣಿ ನಮ್ಮ ಬಸವಣ್ಣವರು ಅನ್ನೋದ್ರಲ್ಲಿ ಎರಡು ಮಾತಿದೆ. ಇನ್ನೊಂದು ನಿಜಲಿಂಗ ಚಿಕ್ಕಯ್ಯನ ಸಾಂಗತ್ಯ. ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತು ಕದರಿ ಮಹಿಳಾ ವೇದಿಕೆ, ಬಸವ ಕೇಂದ್ರ ಗಂಗಾವತಿ, ಬಸವ ದಳ ಗಂಗಾವತಿ ಹಾಗೂ ಪರಿಸರ ಸೇವಾ ಟ್ರಸ್ಟ್ ಗಂಗಾವತಿ ಸಹಯೋಗದೊಂದಿಗೆ ವಚನ ಶ್ರಾವಣ ಕಾರ್ಯಕ್ರಮದ ವೃತ್ತಿಗಾನಿಗಳು ಆಗಿರ್ತಕ್ಕಂತಹ ಶರಣರಾಗಿರ್ತಕ್ಕಂತಹ ಶ್ರೀಶೇ ಚನ್ನಪ್ಪ ಪಟ್ಟಣಶೆಟ್ಟಿ ಗಂಗಾವತಿ ಇವರಿಗೂ ಕೂಡ ವಂದನೆಗಳನ್ನು
ಅರ್ಪಿಸ್ತಾನೆ. ಹಾಗೆ ಮತ್ತೋರ್ವ ದತ್ತಿದಾನಿಗಳಾಗಿರ್ತಕ್ಕಂತಹ ಸಿದ್ದಪ್ಪ ಜವಳಿ ಗಂಗಾವತಿ ಇವರಿಗೂ ಕೂಡ ಕಾರ್ಯಕ್ರಮದ ಪರವಾಗಿ ವಂದನೆಗಳನ್ನು ಅರ್ಪಿಸ್ತೇನೆ. ಹಾಗೆಯೇ ವಚನ ಗಾಯನ ಮಾಡಿರ್ತಕ್ಕಂತಹ ಶರಣೆಯರಾದ ಆ ಶ್ರೀಮತಿ ಸುಧಾ ಮತ್ತು ಪಲ್ಲವಿ ದೇಸಾಯಿ ತಾಯಿಯವರಿಗೆ ಕೂಡ ವಂದನೆಗಳನ್ನು ಅರ್ಪಿಸ್ತೇನೆ. ಪ್ರಾಸ್ತಾವಿಕವಾಗಿ ಮಾತನಾಡಿರ್ತಕ್ಕಂಥ ನಮ್ಮ ಶರಣರಾಗಿರ್ತಕ್ಕಂತಹ ಡಾಕ್ಟರ್ ಶಿವಕುಮಾರ್ ಮಾಲಿಕ್ ಪಾಟೀಲ್ ಅವರಿಗೂ ಕೂಡ ಕಾರ್ಯಕ್ರಮದ ಪರವಾಗಿ ವಂದನೆಗಳನ್ನು ಅರ್ಪಿಸ್ತೇನೆ. ಹಾಗೂ ಶರಣರ ಕುರಿತು ಸಮಗ್ರವಾಗಿ ಅನುಭವವನ್ನು ಹಂಚಿಕೊಂಡಿರ್ತಕ್ಕಂತಹ ನಮ್ಮೆಲ್ಲರ ಪ್ರೀತಿಯ ಸಂಶೋಧಕರು ಉಪನ್ಯಾಸಕರು ಆಗಿರ್ತಕ್ಕಂತಹ ಡಾಕ್ಟರ್ ಜಾಜಿ ದೇವೇಂದ್ರಪ್ಪ ಸರ್ಗೂ ಕೂಡ ಪೂರ್ವಕವಾಗಿರ್ತಕ್ಕಂಥ ವಂದನೆಗಳನ್ನು ಅರ್ಪಿಸ್ತೇನೆ. ಹಾಗೆ ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಆಗಮಿಸಿ ಸರ್ವ ಶರಣ ತಂದೆ ತಾಯಿಗಳಿಗೂ ಕೂಡ ವಂದನೆಗಳು ಶರಣ.